ವಿಷಯ ಏನು ಗೊತ್ತಾ ಅಂದು ಮುಚ್ಚುವ ಎಂದೇ ಯಾಕೆ
ಅವರೊಡೆ ನಾನು ಸೇರಿಕೊಂಡದರಿಂದ ಸರ್ವಕ್ಕೂ ಕಾರಣ ಎಂಬುದಾಗಿ ಹೇಳಿದ್ರು. ಮಾತನಾಡುವುದಲ್ಲ, ಇದು ನೀನು ಕೊಚ್ಚಿಕೊಂಡದ್ದು. ಕೊಚ್ಚಿಕೊಂಡದ್ದು ನೀನು. ಈಗ ನಾನು ಕೊಚ್ಚಿಕೊಂಡು ಮಾತನಾಡುವುದು ಒಂದು ಕಲೆ. ಹೌದಾ? ಯಾರಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಎಷ್ಟು ಮಾತನಾಡಬೇಕು ಎನ್ನುವ ಹಾಗೆ ಎಲ್ಲವನ್ನ ಆಲೋಚನೆ ಮಾಡಿ ಮಾತನಾಡುವುದಕ್ಕೆ ಮುಂದುವರಿಯಬೇಕು. ಅವಕಾಶ ಸಿಕ್ಕಿದಂತೆ ಒತ್ತು ಒದರುವುದಲ್ಲ. ಈಗ ನಾವು ಮಾತಾಡಿದ ಹೆಚ್ಚಾಗ ಮತ್ತೆ ಹೆಚ್ಚಾಗಲ್ಲ. ಹೌದಾ? ಅಚ್ಚುತನಿಗಿಂತ ಹೆಚ್ಚಿನ ಹಾಗೆ ಹೇಳ್ತಾ ಇದೆಯಲ್ಲ. ಇನ್ನು ಒಂದು ಮಾತನಾಡಿದೆ ಅಂದ್ರೆ ಬಾರಿ ಸೇರಿಂದ ಸಾಧ್ಯವಿಲ್ಲ. ನಿಮ್ಮ ಮುಖದಲ್ಲಿ ಪ್ರಕಟವಾಗ್ತಾ ಇದೆ. ತನ್ನ ಎರಡು ಕಣ್ಣುಗಳನ್ನೇ ದೃಶ್ಯ
ಚೆನ್ನ ನೋಡುದು ಮಾತ್ರವಲ್ಲ, ನಿಮ್ಮ ಮುಖ ಕೆಂಪು ಕೆಂಪು ಕೆಂಪಾಗಿ ಕಾಣ್ತಿದಂಬ. ಅಮ್ಮ, ಇಂತಹ ರೂಪವನ್ನು ಇಷ್ಟವರಿಗೆ ಕಂಡವರು ನಾವಲ್ಲ. ಸದಾ ಕಾಲವು ಈ ನಿಮ್ಮ ವೈಕುಂಠ ಬರ್ತಿರುವಂತಹ ಭಕ್ತರನ್ನು ನಗು ನಗುತ್ತಾ ಸ್ವಾಗತಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿಕೊಂಡು ಅವರಿಗೆ ಆಗುವಂತಹ ಸಹಾಯವನ್ನು ಮಾಡ್ತಿರವನಿ. ಹಾಗಾಗಿ ನನ್ನ ಅಮ್ಮನ ಅವನಲ್ಲಿ ಬದಲಾವಣೆ ಆಗುವ ಕಾರಣವೇನು? ನೀರೇ ನಾನು ಆಡಿದಂತ ಮಾತು. ಅಮ್ಮ, ನಾನೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ವೈಕುಂಠದ ಉದಾಹರಣೆ ಅಲ್ಲ, ಮತ್ತೆ ಕರ್ಮಭೂಮಿ ಅಂತ ಉದಾಹರಣೆ. ಅಮ್ಮ, ಓರ್ವ ಬೆಸ್ತ ರೈತ ಕೃಷಿಕ ಹೊಲದಲ್ಲಿ ಬೆಳೆಯನ್ನು ಮಾಡ್ತಾನಮ್ಮ. ಆ ಬೆಳೆಯನ್ನು ಬೆಳೆಸ್ತಾರೆ. ಆ ಬೆಳೆಯನ್ನು ಕೊಯ್ಬೇಕಾದ್ರೆ ಅದಕ್ಕೊಂದು ಆಯುಧ ಬೇಕಂತಿಲ್ಲ ಅಮ್ಮ. ಆ ಕೀಳುಗತ್ತಿ ಎಂಬುದಾಗಿ ಬೇಕಾಗ್ತದೆ. ಕೀಳುಗತ್ತಿ ಇಲ್ಲದೆ ತನ್ನ ಕೈಯಿಂದ ಆ ಬೆಳೆಯನ್ನು ಕೊಯ್ಯುವುದಕ್ಕೆ ಆಗುವುದಿಲ್ಲ. ಹಾಗೆ ಆ ಬಡ ರೈತನಾದರೂ ತನ್ನ ಕೀಳುಗತ್ತಿಯ ಮೇಲೆ ಅದೆಷ್ಟೋ ಪ್ರೀತಿ ಅಭಿಮಾನವನ್ನು ಇರಿಸಿಕೊಂಡಿದ್ದಾನೆ. ಹಾಗೆ ನಾನು ಆಡಿರುವಂತಹ ಒಬ್ಬ ಅರಸ ತನ್ನ ಆತ್ಮ ರಕ್ಷಣೆ ಮಾಡುವಂತಹ ಆಯುಧವನ್ನು ಅದೆಷ್ಟೋ ಜಾಗೃತಿಕತೆಯಿಂದ ನೋಡಿಕೊಂಡು ಬರ್ತಾನೆ. ಯಾಕೆ ವೈರಿಗಳ ಆಗಮನ ನಮ್ಮ ನಾಡಿಗೆ ಆದಾಗ ಈ ಆಯುಧದಿಂದ ಅವರನ್ನೆಲ್ಲರೂ ಹೊಡೆದಾಡಿಸಿ ನಮ್ಮ ಆತ್ಮ ರಕ್ಷಣೆ ಮಾಡಬಹುದು ಎಂಬ ಉದ್ದೇಶವನ್ನೇ. ಹಾಗಾದ್ರೆ ಅವನ ಕೈಯಲ್ಲಿ ಆಯುಧ ಇಲ್ಲದಿದ್ದರೆ ಅವ ಹೋರಾಡುವುದು ಹೇಗೆ? ಹಾಗೆ ಒಂದು ಪಾತ್ರೆ ನಾವು ಪಾಯಸವನ್ನು ತುಂಬಿಸಿಡ್ತೇವೆ. ಆ ಪಾಯಸವನ್ನು ಬಡಿಸಬೇಕಲ್ಲಿ, ಅಲ್ಲಿ ಏನ್ ಬೇಕಮ್ಮ? ಸೌಟು ಬೇಕು ಅಲ್ಲವೇ? ಹಾಗಾದ್ರೆ ಕೀರುಗತ್ತಿ ರಾಯ ರಾಜನ ಆಯುಧ ಹಾಗೂ ಪಾಯಸ ಬಡಿಸುವಂತಹ ಸೌಟು, ಅದಕ್ಕೆ ಒಂದು ಬೆಲೆ ಬೇಕಾಗ್ತದೆ ಅಮ್ಮ. ಬೆಲೆ ಕೊಟ್ಟಿದೆ. ಆ ಸೌಟು ಇಲ್ಲದಿದ್ರೆ ಪಾಯಸ ಎಲೆಗೆ ಬಡಿಸುವುದಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಆಯುಧಗಳ ಪ್ರಾಧಾನ್ಯತೆ ಅಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಬೇಕಿತ್ತು. ಇದನ್ನು ತಿಳಿದಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುವಂತ ಮನಸ್ಸು ನಿಮಗಿಲ್ಲದ ಕಾರಣ ನೀವು ಇಂತಹ ಮಾತುಗಳನ್ನು ಆಡ್ತಿದ್ದೀರಿ.